ಫ್ರೆಂಡ್ಸ್, ನಾನು ಫಸ್ಟ್ ಪಾರ್ಟಲ್ಲಿ ನಾನು ಇಷ್ಟು ಹಾಕಿದ್ದೆ. ಈಗ ನೆಕ್ಸ್ಟಲ್ಲಿ ಫಸ್ಟ್ ಬಾರ್ಡ್ ಹಾಕೋಣ. ನೋಡಿ, ಹುಕ್ ಸೈಜ್ ನಾನು 3.5 mm ತಗೊಂಡಿದ್ದೀನಿ. ಹನ್ನೊಂದು ಚೈನ್ ಹಾಕ್ಕೊಳ್ಳೋಣ, 2, 3 ಹನ್ನೊಂದು ಚೈನ್ ಹಾಕ್ಕೊಂಡು ನೋಡಿ, ಒಂದು ಚೈನನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಚೈನ್ ಮೇಲೆ ನೋಡಿ, ಫ್ರಂಟ್ ಲೂಪಲ್ಲಿ ನಾವು ಸಿಂಗಲ್ ಕ್ರೋಷೆ ಹಾಕ್ತಾ ಹೋಗೋದು. ಒಂದು, ಎರಡು, ಒಂಬತ್ತು, ಲಾಸ್ಟು 10. ನೋಡಿ, 11 ಚೈನ್ ಹಾಕ್ಕೊಂಡಿದ್ವಿ, ಒಂದು ಚೈನನ್ನು ಸ್ಕಿಪ್ ಮಾಡಿ 10 ಸಿಂಗಲ್ ಕ್ರೋಷ ಹಾಕ್ಕೊಂಡಿದ್ವಿ ಫ್ರಂಟ್ ಲೂಪಲ್ಲಿ. ನೋಡಿ ನೆಕ್ಸ್ಟು, ನೋಡಿ ಇದು ನಾವು ಫಸ್ಟಿಗೆ ಇವಾಗ 10 ಚೈನ್ ಹಾಕಿದ್ದು ಡಬಲ್ ಕ್ರೋಷೆ, ಸಾರಿ 11 ಚೈನು. ಇದು ನೆಕ್ಸ್ಟು ನಾವು ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳೋಣ. ಅದರ ನೆಕ್ಸ್ಟು ಸ್ಲಿಪ್ ಸ್ಟಿಚ್, 2 ಸ್ಲಿಪ್ ಸ್ಟಿಚ್ ಆದಮೇಲೆ ಹೀಗೆ, ಮತ್ತು ನೆಕ್ಸ್ಟು ಮತ್ತೆ ಇದೇ ರೀತಿ ನೋಡಿ, ಇದು 2 ಸ್ಲಿಪ್ ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ಇವಾಗ ನಾವಿಲ್ಲಿ ಸ್ಲಿಪ್ ಸ್ಟಿಚ್ ಹಾಕ್ಕೊಂಡಿದ್ದೀವಲ್ಲ, ಒಂದು ನೋಡಿ ಫ್ರೆಂಡ್ಸ್, ಇದೆರಡು ಸ್ಲಿಪ್ ಸ್ಟಿಚ್ ಹಾಕಿದ್ವಲ್ಲ ಅದನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಮತ್ತೆ ಸಿಂಗಲ್ ಕ್ರೋಷೆ ಹಾಕ್ತಾ ಹೋಗಬೇಕು. 10 ಸಿಂಗಲ್ ಕ್ರೋಷೆ, 2, 3, 4 7, 8, 9, 10 ಸಿಂಗಲ್ ಕ್ರೋಷೆ ಆದಮೇಲೆ ಮತ್ತೆ ಒಂದು ಚೈನ್ ಹಾಕ್ಕೊಂಡು ಮತ್ತೆ ಟರ್ನ್ ಮಾಡಿಕೊಂಡು ಈ ಕಡೆಯಿಂದ ಹಾಕ್ಕೊಳ್ಳೋಣ. ನೋಡಿ, ಒಂದು ಚೈನ್ ಹಾಕಿದೆ, ಅದನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಸಿಂಗಲ್ ಕ್ರೋಷೆ. ನೋಡಿ, 10 ಸಿಂಗಲ್ ಕ್ರೋಷೆ ಆದಮೇಲೆ ಮತ್ತೆ 2 ಸ್ಲಿಪ್ ಸ್ಟಿಚ್ಚು, ನೆಕ್ಸ್ಟು ಸ್ಟಿಚ್ ಮೇಲೆ ಒಂದು ಸ್ಲಿಪ್ ಸ್ಟಿಚ್ಚು, ಅದರ ನೆಕ್ಸ್ಟು ಮತ್ತೆ ಒಂದು ಸ್ಲಿಪ್ ಸ್ಟಿಚ್ಚು, ಮತ್ತೆ ಈಗ ಟರ್ನ್ ಮಾಡ್ಕೊಳ್ಳಿ. ಟರ್ನ್ ಮಾಡಿಕೊಂಡು ಮತ್ತೆ ಇದೇ ರೀತಿ ಆಗ್ತಾ ಹೋಗೋದು ಫ್ರೆಂಡ್ಸ್ ಬಾರ್ಡ್ರಿದು. 2 ಸ್ಲಿಪ್ ಸ್ಟಿಚ್ಚನ್ನು ಸ್ಕಿಪ್ ಮಾಡಬೇಕು, ಸ್ಕಿಪ್ ಮಾಡಿ ನೆಕ್ಸ್ಟ್ 10 ಸಿಂಗಲ್ ಕ್ರೋಷೆನೆ ಹಾಕ್ಕೋಬೇಕು ನಾವು. 10 ಸಿಂಗಲ್ ಕ್ರೋಷೆ ಇದೆ ಅಲ್ಲ, 10 ಸಿಂಗಲ್ ಕ್ರೋಷೆ ಹಾಕ್ಕೋಬೇಕು. 3, 4,
ಐದು ಆರು ಏಳು ಎಂಟು ಒಂಬತ್ತು ಹತ್ತು. ಹತ್ತು ಸಿಂಗಲ್ ಕ್ರೋಷ ಆದಮೇಲೆ ಮತ್ತೆ ಒಂದು ಚೈನ್ ಹಾಕ್ಕೊಂಡು ಮತ್ತೆ ಟರ್ನ್ ಮಾಡ್ಕೋಬೇಕು. ಮತ್ತೆ ಟರ್ನ್ ಮಾಡಿಕೊಂಡು ಮತ್ತೆ ಇದೇ ರೀತಿಯೇ ಹತ್ತು ಸಿಂಗಲ್ ಕ್ರೋಷ ಹಾಕೋಬೇಕು. ನೋಡಿ, ಒಂದು ಬ್ಯಾಕ್ ಲೂಪಲ್ಲಿ ಹಾಕೋಬೇಕು. ಹೀಗೆ ಮತ್ತೆ ಈಗ ನೋಡಿ ಸಿಂಗಲ್ ಕ್ರೋಷ. ನಾವಿಲ್ಲಿ ಸ್ಟಾರ್ಟ್ ಮಾಡಿರ್ತೀವಲ್ಲ ಅಲ್ಲಿ ಹಾಕಬಾರ್ದು, ಅಂದರೆ ಇದು ಸಿಂಗಲ್ ಕ್ರೋಷ ಹಾಕಿರ್ತೀವಲ್ಲ ಆ ಚೈನಲ್ಲಿ ಹಾಕಬಾರ್ದು. ನೆಕ್ಸ್ಟಲ್ಲಿ ನಾವು ಸ್ಲಿಪ್ ಸ್ಟಿಚ್ ಹಾಕಬೇಕು, ಮತ್ತು ಅದರ ನೆಕ್ಸ್ಟ್ ಸ್ಲಿಪ್ ಸ್ಟಿಚ್, ಮತ್ತೆ ಈಗ ಟರ್ನ್ ಮಾಡ್ಕೋಬೇಕು. ಇದೇ ರೀತಿಯೇ ಹಾಕ್ತಾ ಹೋಗೋದು. ನೋಡಿ, ಇಲ್ಲೆರಡು ಸ್ಲಿಪ್ ಸ್ಟಿಚ್ನ ಹಾಕಿದ್ವಲ್ಲ, ಇಲ್ಲೆರಡು ಸ್ಕಿಪ್ ಮಾಡಿಬಿಟ್ಟು ನೆಕ್ಸ್ಟ್ ಹಾಕ್ತಾ ಹೋಗಿ. ಮತ್ತೆ ಒಂದು ಚೈನ್ ಹಾಕ್ಕೊಂಡು ಮತ್ತೆ ಟರ್ನ್ ಮಾಡಿಕೊಂಡು ಇದೇ ರೀತಿ ಹಾಕ್ತಾ ಹೋಗಬೇಕು. ನೋಡಿ, ಹೀಗೆ ಈ ರೀತಿ ಬರುತ್ತೆ ಫ್ರೆಂಡ್ಸ್ ಬಾರ್ಡ್ರು. ಫ್ರೆಂಡ್ಸ್, ಇದೇ ರೀತಿ ಹಾಕ್ಕೊಳ್ಳಿ, ಇದೇ ರೀತಿಯೇ ಫುಲ್ ರೌಂಡ್ ಹಾಕ್ಕೊಳ್ಳಿ. ಇಲ್ಲಿ ತನಕ ನಾನು ಹಾಕಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಬಾರ್ಡ್ರ್ ಹಾಕಿ ಕಂಪ್ಲೀಟ್ ಆಯಿತು. ನಾನು ಇಲ್ಲಿ ಒಂದು ಚೈನ್ ಹಾಕ್ಕೊಂಡು ಕಟ್ ಮಾಡ್ಕೊಂಡಿದ್ದೀನಿ. ನಾವೀಗ ಇಲ್ಲಿ ಸಿಂಗಲ್ ಕ್ರೋಷೆ ಹಾಕಬೇಕು. ಇಲ್ಲಿ ಬಟನ್ ಪಟ್ಟಿ ಇದೆಯಲ್ಲ, ಸಿಂಗಲ್ ಕ್ರೋಷೆ ಇಲ್ಲಿಂದ ನಾವು ಸ್ಟಾರ್ಟ್ ಮಾಡಿ, ನಾವು ನೋಡಿ ಈ ಕಡೆ ಸೈಡ್ ಎಷ್ಟು ಸಿಂಗಲ್ ಕ್ರೋಷೆ ಹಾಕ್ತೀವೋ ಈ ಕಡೆ ಸೈಡು ಅಷ್ಟೇ ಸಿಂಗಲ್ ಕ್ರೋಷೆ ಹಾಕಬೇಕು. ಮತ್ತು ಇಲ್ಲೂ ಅಷ್ಟೇ, ಇಲ್ಲೂ ಇದೇ ರೀತಿ ಫುಲ್ಲು ಇಲ್ಲಿಂದ ಸ್ಟಾರ್ಟ್ ಆದರೆ ಮತ್ತೆ ಎಂಡು ಇದ್ರ ತನಕನೂ ಸಿಂಗಲ್ ಕ್ರೋಷೆ ಹಾಕೋಬೇಕು. ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಚೈನ್ ಹಾಕ್ಕೊಂಡು ಈ ರೀತಿ ನಮಗಿಲ್ಲಿ ಸಿಂಗಲ್ ಕ್ರೋಷೆ ನೋಡಿ, ಒಂದೊಂದು ಸಿಂಗಲ್ ಕ್ರೋಷೆ ಮೇಲೆ ಒಂದೊಂದು ಸಿಂಗಲ್ ಕ್ರೋಷೆ. ನೋಡಿ ಹೀಗೆ, ನೋಡಿ ಫ್ರೆಂಡ್ಸ್, ಈ ಕಡೆ ಒಂದೊಂದು ಡಬಲ್ ಕ್ರೋಷೆ ಇದೆಯಲ್ಲ, ಎಲ್ಲ ಎರಡೆರಡು ಸಿಂಗಲ್ ಕ್ರೋಷೆ ಹಾಕಬೇಕು. ಒಂದು ಬಾಟಮಲ್ಲಿ, ಒಂದು ಟಾಪಲ್ಲಿ ಒಂದು ಹಾಕಬೇಕು. ಹೀಗೆ ನೋಡಿ, ನಮಗೆ ಇಲ್ಲಿ ಸಿಂಗಲ್ ಕ್ರೋಷೆ ಹಾಕಿದ್ದು ನಾವು ಅಷ್ಟು ಕೌಂಟ್ ಮಾಡಿಕೊಂಡು ಆ ಕಡೆನೂ ಅಷ್ಟೇ ಹಾಕೋಬೇಕು. ನೋಡಿ, ಇಲ್ಲಿಂದ ಇಲ್ಲಿಂದ ಇಲ್ಲಿ ಸೇಮ್ ಅಷ್ಟೇ ಹಾಕೋದು. ಇಲ್ಲಿಂದ ಮಾತ್ರ ನೀವು ನೋಡಿ, ಇಲ್ಲಿ ಡಬಲ್ ಕ್ರೋಷೆ ಹಾಕಿದ್ವಿ, ಅಲ್ಲಿಂದ ನಾವು ಇಲ್ಲಿಂದ ಇಲ್ಲಿ ತನಕ ಎಷ್ಟು ಹಾಕ್ಕೊಂಡಿದ್ದೀವೋ ಇಲ್ಲಿಂದ ಇಲ್ಲಿ ಅಷ್ಟೇ ಹಾಕ್ಕೊಬೇಕು.
ಇಲ್ಲಿಂದ ಒಂದು ಎರಡು ಮೂರು ನಾಲ್ಕು ಐದು ಹುಡುಗಿಗೆ ಇದೇ ರೀತಿ ಹಾಕ್ಕೊಳ್ಳಿ ನೋಡಿ. ಇಲ್ಲಿ ತನಕ ಹಾಕ್ಕೊಂಡ್ಮೇಲೆ ಮತ್ತು ಇಲ್ಲಿಂದನೂ ಅದೇ ರೀತಿ ಸಿಂಗಲ್ ಕ್ರೋಶೆ ಹಾಕ್ಕೊಳ್ತಾ ಹೋಗೋದು ನೋಡಿ. ಎರಡೆರಡು ಸಿಂಗಲ್ ಕ್ರೋಶೆ, ಒಂದು ಡಬಲ್ ಕ್ರೋಶೆಲಿ ಎರಡೆರಡು, ಬಾಟಮಲ್ಲಿ ಒಂದು, ಟಾಪಿಗೆ ಒಂದು ಹಾಕ್ತಾ ಹೋಗೋದು. ಇಲ್ಲೂ ಅಷ್ಟೆ, ಇಲ್ಲೂ ಅಷ್ಟೆ, ಅದೇ ರೀತಿಯೇ ಹಾಕ್ಕೊಂಡು ಹೋಗೋದು ಫ್ರೆಂಡ್ಸ್. ಇದೇ ರೀತಿ ಹಾಕ್ಕೊಳ್ಳಿ, ನಾನು ಹಾಕಿ ತೋರಿಸ್ತೀನಿ ನೋಡಿ. ನಾನು ಇಲ್ಲಿ ತನಕ ಹಾಕ್ಕೊಂಡಿದ್ದೀನಿ ಸಿಂಗಲ್ ಕ್ರೋಶೆನ ನೋಡಿ. ಇಲ್ಲೂ ಅಷ್ಟೆ ಫ್ರೆಂಡ್ಸ್ ನೋಡಿ. ನಾನು ಇಲ್ಲಿಂದ ನೋಡಿ, ಇಲ್ಲಿಂದ ಇಲ್ಲಿ ತನಕ 43 ಸಿಂಗಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ ನೋಡಿ. ಇಲ್ಲಿಂದ ಈ ಇಲ್ಲಿ ತನಕ ನಾನು ಇಲ್ಲಿ ಮಾರ್ಕರ್ ಹಾಕ್ಕೊಂಡಿದ್ದೀನಿ ನೋಡಿ. ಇಲ್ಲಿ ತನಕ, ಇಲ್ಲಿಂದ ಇಲ್ಲಿ ತನಕ 43 ಸಿಂಗಲ್ ಕ್ರೋಶೆ. ಈ ಕಡೆನೂ ಕರೆಕ್ಟ್ ಬರಬೇಕು, ಈ ಕಡೆನೂ ಅಷ್ಟೇ ಸಿಂಗಲ್ ಕ್ರೋಶೆ ಬರಬೇಕು ನೋಡಿ. ಇಲ್ಲಿಂದ ಇಲ್ಲಿ ತನಕ 27, ಈ ಕಡೆನೂ ಅಷ್ಟೆ ನೋಡಿ. ಇಲ್ಲಿಂದ ಮಾರ್ಕರ್ ಹಾಕ್ಕೊಂಡಿದ್ದೀನಿ ಲಾಸ್ಟ್ ಸ್ಟಿಚ್ ಮಾರ್ಕರ್, ಇಲ್ಲಿಂದ ಇಲ್ಲಿ ತನಕ 27 ಸಿಂಗಲ್ ಕ್ರೋಶೆ. ಇಲ್ಲಿ ಬ್ಯಾಕ್ ಸೈಡಲ್ಲಿ 38 ಸಿಂಗಲ್ ಕ್ರೋಶೆ. ಇಲ್ಲಿಂದ ನೋಡಿ ಈ ಸ್ಟಿಚ್ ಮಾರ್ಕರಿಂದ ಈ ಸ್ಟಿಚ್ ಮಾರ್ಕರ್ ತನಕ ಹಾಗೆ ಹಾಕ್ಕೊಂಡ್ರೆ ನಿಮಗೆ ಕರೆಕ್ಟ್ ಬರುತ್ತೆ. ಒಂದು ಚೈನ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳೋಣ. ನೋಡಿ ಮತ್ತೆ ಇಲ್ಲಿಂದ ನಾವೀಗ ಈ ರೀತಿನೇ ಹಾಕಬೇಕು. ನೋಡಿ ನಾವಿಲ್ಲಿ ನಾನಿಲ್ಲಿ 4 ಬಟನ್ ಹಾಕ್ತೀನಿ, ಇಲ್ಲೊಂದು ಇಲ್ಲೊಂದು ಇಲ್ಲೊಂದು. ನೀವು ಬೇಕಾದ್ರೆ 4 ಹಾಕೋಬೋದು, ಇಲ್ಲ ದೊಡ್ಡ ಬಟನ್ ಆದರೆ 4 ಹಾಕೋಬೋದು, ಸಣ್ಣ ಬಟನ್ ಆದರೆ 5 ಹಾಕೋಬೋದು ನೋಡಿ. ಇಲ್ಲಿ ಒಂದು ಬಟನ್ನು ಇಲ್ಲೊಂದು ನೋಡಿ. ಈ ರೀತಿ ಕರೆಕ್ಟಾಗಿ ಇದು ಮಾಡಿಕೊಂಡು 4 ಬಟನ್ ಹಾಕ್ಕೊಳ್ತೀನಿ ನಾನು. ನೀವು ಬೇಕಾದ್ರೆ ದೊಡ್ಡ ಬಟನ್ ಆದರೆ 3 ಬಟನ್ ಬೇಕಾದ್ರೆ ಹಾಕ್ಬೋದು, ಇಲ್ಲೊಂದು 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 ಹಾಕ್ಕೋಬೋದು. ನೋಡಿ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಫಸ್ಟ್ ಸಿಂಗಲ್ ಕ್ರೋಶೆ ಹಾಕಿದ್ವಲ್ಲ ಅಲ್ಲಿಂದ ಒಟ್ಟಿಗೆ 5 ಚೈನ್ ಹಾಕ್ಕೊಳ್ಳೋಣ. 2 3 5 5 6 ಚೈನ್ ಹಾಕ್ಕೊಂಡಿದ್ದೀನಿ. ಒಂದು ಚೈನನ್ನ ಸ್ಕಿಪ್ ಮಾಡಬೇಕು ನೋಡಿ. ಈ ಚೈನನ್ನ ಸ್ಕಿಪ್ ಮಾಡಿ ನಾವಿಲ್ಲಿ ಹಾಕ್ಕೊಂಡಿದ್ವಲ್ಲ ಫ್ರೆಂಡ್ಸ್ ಅದೇ ರೀತಿ ಇಲ್ಲಿ ಹಾಕ್ಕೋಬೇಕು. ಇದನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಸಿಂಗಲ್ ಕ್ರೋಶೆ, ಬ್ಯಾಕ್ ಲೂಪಲ್ಲಿ ಸಿಂಗಲ್ ಕ್ರೋಶೆ ಎರಡು ಮೂರು ನಾಲ್ಕು ಐದು ಕಡೆಗೆ
ನೆಕ್ಸ್ಟ್ ಸಿಂಗಲ್ ಕ್ರೋಷೆ ಮೇಲೆ ಸ್ಲಿಪ್ ಸ್ಟಿಚ್ಚು, ಅದರ ನೆಕ್ಸ್ಟ್ ಸ್ಲಿಪ್ ಸ್ಟಿಚ್ಚು, ಮತ್ತೆ ಟರ್ನ್ ಮಾಡಿಕೊಂಡು ಬೇರೆ ರೀತಿ ಹಾಕ್ತಾ ಹೋಗೋದು. ಎರಡು ಸ್ಲಿಪ್ ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಮತ್ತೆ ಐದು ಸಿಂಗಲ್ ಕ್ರೋಷೆ ಹಾಕೋಬೇಕು. ಮತ್ತೆ ಒಂದು ಚೈನ್ ಹಾಕ್ಕೊಂಡು ಮತ್ತೆ ಟರ್ನ್ ನೋಡಿ ಫ್ರೆಂಡ್ಸ್, ಹಿಂಗೆ ಹಾಕ್ತೀವಲ್ಲ ನಾವು. ಇಲ್ಲಿ ಬಟನ್ ಹೋಲ್ ಮಾಡಬೇಕು, ಈ ಕಡೆ ಸೈಡ್ ಬಟನ್ ಹೋಲು, ಈ ಕಡೆ ಬಟನ್ ಹಾಕೋದು. ನೋಡಿ ಇಲ್ಲಿ ಇಲ್ಲಿ ತಕ್ಕ ಹಾಕ್ಕೊಂಡ್ಮೇಲೆ ನಾವು ಇಲ್ಲಿ ಮಾರ್ಕರ್ ಹಾಕ್ಕೊಂಡಿದ್ದೀವಲ್ಲ, ಅಲ್ಲಿಂದ ನಾವು ಒಂದು ಸಿಂಗಲ್ ಕ್ರೋಷೆ ಹಾಕಿ ಒಂದು ಎರಡು ಮೂರು ಮೂರು ಸಿಂಗಲ್ ಕ್ರೋಷನ ಸ್ಕಿಪ್ ಮಾಡಿ ನಾವಿಲ್ಲಿ ಚೈನ್ ಹಾಕ್ಕೊಳ್ಬೇಕು. ನಾನು ತೋರಿಸ್ತೀನಿ ಫ್ರೆಂಡ್ಸ್, ಇದೇ ರೀತಿ ಇಲ್ಲಿ ತನಕ ಹಾಕ್ಕೊಳ್ಳಿ, ಇದೇ ರೀತಿ ಇಲ್ಲಿ ತನಕ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ನಾನು ಇದಿಷ್ಟು ಹಾಕ್ಕೊಂಡಿದ್ದೀನಿ. ಈಗ ಬಟನ್ ಹೋಲ್ ಹಾಕೋಣ. ನೋಡಿ ಎರಡು ಸಿಂಗಲ್ ಕ್ರೋಷನ್ ಸ್ಕಿಪ್ ಮಾಡಿ ನೆಕ್ಸ್ಟ್ ಸಿಂಗಲ್ ಕ್ರೋಷೆ, ಆಮೇಲೆ ಮತ್ತೆ ಮೂರು ಚೈನು. ಮೂರು ಚೈನ್ ಹಾಕ್ಕೊಂಡ್ಮೇಲೆ ಇಲ್ಲಿ ಮೂರು ಸಿಂಗಲ್ ಕ್ರೋಷನ ಸ್ಕಿಪ್ ಮಾಡಬೇಕು, ಒಂದೆರಡು ಮೂರು, ಲಾಸ್ಟ್ ಸಿಂಗಲ್ ಕ್ರೋಷೆ ಮೇಲೆ ಸಿಂಗಲ್ ಕ್ರೋಷ. ಹೀಗೆ ಆ ರೀತಿ ಬಟನ್ ತಗೊಳ್ತಾ ಇದ್ದೀನಿ. ಬಟನ್ ಹಾಕಿ ನೋಡಿ, ಲೂಸ್ ಆದರೆ ನೋಡಿ. ಇಲ್ಲಿ ನಾವೀಗ ಎರಡು ಸಿಂಗಲ್ ಕ್ರೋಷನ ಸ್ಕಿಪ್ ಮಾಡಿದ್ದೀವಲ್ಲ, ಒಂದು ಸಿಂಗಲ್ ಕ್ರೋಷನ, ಸಾರಿ ಒಂದು ಸಿಂಗಲ್ ಕ್ರೋಷೆ ಹಾಕ್ಕೊಳ್ಬೇಕಾಗತ್ತೆ. ಹೀಗೆ ನೋಡಿ ಎರಡು ನೋಡಿ ಈ ರೀತಿ ಫ್ರೆಂಡ್ಸ್, ಇದೇ ರೀತಿ ಹಾಕ್ಕೊಂಡು ಹೋಗಬೇಕು. ನೋಡಿ ಕೆಳಗಡೆ ನಾನು ಒಂದು ಸಿಂಗಲ್ ಕ್ರೋಷನ ಹಾಕ್ಕೊಂಡು ಮೂರು ಚೈನ್ ಹಾಕ್ಕೊಂಡಿದ್ದೀನಿ, ಇಲ್ಲಿ ಎರಡು ಸಿಂಗಲ್ ಕ್ರೋಷನ ಸ್ಕಿಪ್ ಮಾಡಿದ್ದೀನಿ. ಬಟನ್ ಹಾಕ್ಕೊಂಡು ನೀವು ಮೂರು ಸಿಂಗಲ್ ಕ್ರೋಷೆ, ಸ್ವಲ್ಪ ದೊಡ್ಡ ಬಟನ್ ಆದರೆ ಇದು ಮೂರು ಸಿಂಗಲ್ ಕ್ರೋಷನ ಸ್ಕಿಪ್ ಮಾಡ್ಬೋದು. ನನಗೆ ಇದು ಸರಿ ಆಗ್ತಾ ಇದೆ, ಅದಕ್ಕೆ ನಾನು ಹೀಗೆ ಹಾಕ್ತಾ ಇದ್ದೀನಿ. ಮತ್ತೆ ಒಂದು ಚೈನು, ಮತ್ತೆ ಈಗ ಒಂದೊಂದು ಸಿಂಗಲ್ ಕ್ರೋಷೆ ಮೇಲೆ ಇಲ್ಲಿ ಮೂರು ಚೈನ್ ಹಾಕಿದ್ವಲ್ಲ, ಈ ಮೂರು ಚೈನಲ್ಲೂ ಒಂದೊಂದು ಸಿಂಗಲ್ ಕ್ರೋಷೆ ಬ್ಯಾಕ್ ಲೂಪಲ್ಲಿ, ಸೇಮ್ ಐದು ಸಿಂಗಲ್ ಕ್ರೋಷೆ. ನೋಡಿ ಹೀಗೆ ಮತ್ತೆ ಈಗ ಎರಡು ಸ್ಲಿಪ್ ಸ್ಟಿಚ್. ನೆಕ್ಸ್ಟ್ ಸಿಂಗಲ್ ಕ್ರೋಷೆ, ಎರಡು ಸ್ಲಿಪ್ ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ಐದು ಸಿಂಗಲ್ ಕ್ರೋಷೆ, ಒಂದು ಎರಡು ಮೂರು ನಾಲ್ಕು ಫಸ್ಟ್ ಐದು, ಮತ್ತೆ ಒಂದು ಚೈನ್ ಹಾಕ್ಕೊಂಡು ಮತ್ತೆ ಈ ಕಡೆಯಿಂದ ಸಿಂಗಲ್ ಕ್ರೋಷೆ ಹಾಕ್ಕೊತಾ ಹೋಗೋದು. ಒಂದು ಚೈನನ್ನು ಇದು ಸ್ಕಿಪ್ ಮಾಡಬೇಕು, ಸ್ಕಿಪ್ ಮಾಡಿ ಐದು ಸಿಂಗಲ್ ಕ್ರೋಷೆ, ಎರಡು ಮೂರು ನಾಲ್ಕು ಐದು, ಐದು ಸಿಂಗಲ್ ಕ್ರೋಷೆ ಆದಮೇಲೆ ಎರಡು ಸ್ಲಿಪ್ ಸ್ಟಿಚ್. ನೋಡಿ ಹೀಗೆ ಬಟನ್ ಹೊಲಿದು ಫ್ರೆಂಡ್ಸ್, ಇದೇ ರೀತಿ ಹಾಕ್ತಾ ಹೋಗೋದು.
ನಾವಿಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ, ಸ್ಟಿಚ್ ಮಾರ್ಕರ್ ಹಾಕ್ಕೊಂಡಿದ್ದೀವಲ್ಲ, ಅಲ್ಲಿ ಮಾತ್ರ ಈ ರೀತಿ ಬಟನ್ ಹೊಲ ಹಾಕೋದು. ಬಾಕಿ ಎಲ್ಲ ನಾವಿಲ್ಲಿ ಹಾಕ್ಕೊಂಡಿದ್ದೀವಲ್ಲ ಇದೇ ರೀತಿಯೇ ಹಾಕ್ಕೊತಾ ಹೋಗೋದು. ನೋಡಿ ಇಲ್ಲಿ ಸ್ಟಿಚ್ ಮಾರ್ಕರಲ್ಲಿ ಇಲ್ಲಿ ಬಟನ್ ಹೋಲ್ ಹಾಕೋದು. ಬಟನ್ ಹೋಲ್ ನಾನೇ ನೋಡಿ ಫಸ್ಟು ಒಂದು ಸಿಂಗಲ್ ಕ್ರೋಷೆ ಹಾಕ್ಕೊಂಡು ಮೂರು ಚೈನ್ ಹಾಕ್ಕೊಂಡು ಮತ್ತು ಎರಡು ಸಿಂಗಲ್ ಕ್ರೋಷೆನ ಸ್ಕಿಪ್ ಮಾಡಿದ್ದೀನಿ. ಇಲ್ಲಿ ಎರಡು ಸಿಂಗಲ್ ಕ್ರೋಷೆ ಮತ್ತೆ ಹಾಕ್ಕೊಂಡಿದ್ದೀನಿ. ನೀವು ಸ್ವಲ್ಪ ಬಟನ್ ದೊಡ್ಡ ಆದರೆ ಈ ಕಡೆ ಒಂದು ಸಿಂಗಲ್ ಕ್ರೋಷೆ ಈ ಕಡೆ ಒಂದು ಸಿಂಗಲ್ ಕ್ರೋಷೆ ಹಾಕ್ಕೊಂಡು ಮತ್ತೆ ಮೂರು ಸಿಂಗಲ್ ಕ್ರೋಷೆ ಹಾಕಿ ಮೂರು ಚೈನ್ ಹಾಕ್ಕೊಂಡ್ರೆ ಆಗುತ್ತೆ. ನೋಡಿ ಇದೇ ರೀತಿ ಹಾಕ್ತಾ ಹೋಗಬೇಕು. ಸ್ಟಿಚ್ ಮಾರ್ಕರದಲ್ಲಿ ಎಲ್ಲ ಬಟನ್ ಹೋಲ್ ಹಾಕ್ಕೋಬೇಕು. ಇಲ್ಲೊಂದು ಇಲ್ಲೊಂದು ಇಲ್ಲೊಂದು, ಬಾಕಿ ಎಲ್ಲ ಇದೇ ರೀತಿಯೇ ಹಾಕ್ಕೊಂಡು ಹೋಗಬೇಕು. ಈ ಕಡೆಯೂ ಅಷ್ಟೇ, ಈ ಕಡೆ ಏನೂ ಚೇಂಜಸ್ ಇಲ್ಲ. ನೋಡಿ ಇಲ್ಲಿ ನೆಕ್ ಇದೆಯಲ್ಲ, ನೆಕ್ಕಲ್ಲೂ ನಾವು ಅದೇ ರೀತಿಯೇ ಹಾಕ್ಕೊಳ್ಳೋದು. ಇಲ್ಲಿ ಈಗ ನಾವು ಸಿಂಗಲ್ ಕ್ರೋಷ ಹಾಕ್ಕೊತ ಹೋಗಿದ್ವಲ್ಲ ಹಾಗೆ ಈ ರೀತಿ ಬಾರ್ಡ್ರ್ ಹಾಕ್ತಾ ಹೋಗೋದು. ಇಲ್ಲಿ ಹಾಕ್ಕೊಂಡು ಆಮೇಲೆ ಈ ಕಡೆಯೂ ಹೀಗೆ ಹಾಕ್ಕೊಂಡು ಈ ಕಡೆ ಈ ಕಡೆಯೂ ಇಲ್ಲಿ ತನಕ ಹಾಕ್ಕೊಳ್ಳಿ. ಇದೇ ರೀತಿಯಲ್ಲಿ ಏನು ಚೇಂಜಸ್ ಇಲ್ಲ ಫ್ರೆಂಡ್ಸ್, ಇಲ್ಲಿ ಮಾತ್ರ ಬಟನ್ ಹೋಲ್ ಹಾಕೋದಷ್ಟೇ, ಬಾಕಿ ಎಲ್ಲ ಇದೇ ರೀತಿಯೇ. ನೋಡಿ ಇದೇ ರೀತಿಯೇ ಹಾಕ್ಕೊಂಡು ಹೋಗೋದು. ಇದು ಹಾಕ್ಕೊಳ್ಳಿ, ನಾನು ಹಾಕಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಇದಿಷ್ಟನ್ನು ಹಾಕ್ಕೊಂಡಿದ್ದೀನಿ ನಾನು. ಇಲ್ಲಿ ತನಕ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾನಿಲ್ಲಿ ಮೂರು ಚೈನ್ ಹಾಕ್ಕೊಂಡೆ, ಇಲ್ಲಿ ಬಟನ್ ಹೋಲ್ ಇದೆಯಲ್ಲ ಮೂರು ಚೈನ್ ಹಾಕ್ಕೊಂಡಿದ್ದೆ. ನನಗೆ ಅದು ಬಟನ್ ಹೋಲ್ ದೊಡ್ಡದನ್ನಿಸ್ತು, ಅದಕ್ಕೆ ಮೂರು ಚೈನ್ ಹಾಕಿ ಸಾರಿ ಎರಡು ಚೈನ್ ಹಾಕಿ ಎರಡು ಸಿಂಗಲ್ ಕ್ರೋಷನ ಸ್ಕಿಪ್ ಮಾಡಿದ್ದೀನಿ ಇಲ್ಲಿ. ಮತ್ತೆಲ್ಲ ಇದೇ ರೀತಿ ಹಾಕ್ಕೊಂಡೋಗಿದ್ದೀನಿ. ನೋಡಿ ಹೀಗೆ ಫ್ರೆಂಡ್ಸ್, ನಾನೊಂದು ಸ್ಲೀವ್ಸನ್ನ ಹಾಕ್ಕೊಂಡಿದ್ದೀನಿ. ಈ ಕಡೆ ಹಾಕೋದನ್ನು ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ನೋಡಿ ಇಲ್ಲಿ ನಾವು ಇಲ್ಲಿಂದ ಹಾಕಿದರೆ ಇದು ಗ್ಯಾಪ್ ಆಗುತ್ತೆ, ಹಾಗಾಗಿ ನೋಡಿ ಹೀಗೆ ಹಾಕ್ಕೊತ ಇದ್ದೀನಿ. ಇಲ್ಲಿ ಗಂಟು ಹಾಕ್ಕೊಂಬಿಡೋಣ. ನೋಡಿ ಫ್ರೆಂಡ್ಸ್, ಇಲ್ಲಿ ಗಂಟು ಹಾಕ್ಕೊಂಡಿದ್ದೀನಿ. ಇಲ್ಲಿಂದಲೇ ನಾವು ಡಬಲ್ ಕ್ರೋಷ ಹಾಕೋ ಸ್ಟಾರ್ಟ್ ಮಾಡೋಣ. ಹೀಗೆ ಮೂರು ಚೈನ್ ಹಾಕ್ಕೊಳ್ಳಿ, ಮೂರು ಚೈನನ್ನು ಡಬಲ್ ಕ್ರೋಷ ಅಂತ ಕೌಂಟ್ ಆಗುತ್ತೆ. ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿಕೊಂಡು ಮತ್ತೆ ಇದೇ ಗ್ಯಾಪಲ್ಲಿ ಎರಡು ಡಬಲ್ ಕ್ರೋಷ. ನೋಡಿ ಹೀಗೆ ನೆಕ್ಸ್ಟ್ ಮತ್ತೆ ಮೂರು ಮೂರು ಡಬಲ್ ಕ್ರೋಷ ಹಾಕ್ತಾ ಹೋಗೋದು. ನೆಕ್ಸ್ಟು ಮೂರು ಡಬಲ್ ಕ್ರೋಷ ಫ್ರೆಂಡ್ಸ್. ಇದರಲ್ಲಿ ಏನು ಚೇಂಜಸ್ ಇಲ್ಲ, ಇದೇ ರೀತಿ ಹಾಕ್ತಾ ಹೋಗೋದು. ಮತ್ತು ಇನ್ಕ್ರೀಸ್ ಮಾಡೋದು ಇಲ್ಲ. ಈಗ ಹೀಗೆ ಎಷ್ಟು ಹಾಕಿರ್ತೀವಿ ನಾವು ಈ ಮೂರು ಮೂರು ಡಬಲ್ ಕ್ರೋಷ ಸೆಟ್ಟನ್ನು ಅಷ್ಟೇ ಹಾಕ್ಕೊಂಡು ಹೋಗೋದು. ಫ್ರೆಂಡ್ಸ್ ಇದೇ ರೀತಿ ಇಲ್ಲಿ ತನಕ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದಿಷ್ಟು ಹಾಕ್ಕೊಂಡೆ. ಫಸ್ಟಿಗೆ ಮೂರು ಚೈನ್ ಹಾಕಿದ್ವಲ್ಲ, ಮೂರನೇ ಚೈನಿಗೆ ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳೋಣ. ಮತ್ತೆ ಮೂರು ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ.
ನೋಡಿ ಮತ್ತೆ ಈಗ ಮೂರು ಡಬಲ್ ಕ್ರೋಶೆ, ಒಂದು ಎರಡು ಹೀಗೆ, ಮತ್ತೆ ನೆಕ್ಸ್ಟ್ ಮೂರು ಡಬಲ್ ಕ್ರೋಶೆ, ಹೀಗೆ ನೋಡಿ ಫ್ರೆಂಡ್ಸ್. ಇದಿಷ್ಟು ಹಾಕಿದ್ಮೇಲೆ ಮೂರು ಚೈನ್ ಇದೆಯಲ್ಲ, ಮೂರನೇ ಚೈನಿಗೆ ಸ್ಲಿಪ್ ಸ್ಟಿಚ್ ಹಾಕೊಳ್ಳೋದು, ಮತ್ತೆ ಮೂರು ಚೈನ್ ಹಾಕ್ಕೊಂಡು ಮತ್ತೆ ಟರ್ನ್ ಮಾಡಿಕೊಂಡು ಇದೇ ರೀತಿ ಮೂರು ಮೂರು ಡಬಲ್ ಕ್ರೋಶೆ ಸೆಟ್ ಹಾಕ್ತಾ ಹೋಗೋದು. ನೋಡಿ ಈ ಕಡೆ ಹಾಕಿದ್ದೀನಲ್ಲ, ಇಲ್ಲೇನು ನೋಡಿ ಡಿಕ್ರೀಸ್ ಮಾಡೋದಿಲ್ಲ, ನಾವು ಇಲ್ಲಿ ಎಷ್ಟು ಹಾಕಿದ್ದೀವಿ ಅದೇ ರೀತಿನೇ ಹಾಕ್ತಾ ಹೋಗೋದು. ನೋಡಿ ಹೀಗೆ ಇದೇ ರೀತಿನೇ ಹಾಕ್ಕೊಳ್ಳಿ ಫ್ರೆಂಡ್ಸ್, ಇದರಲ್ಲಿ ಏನು ಚೇಂಜಸ್ ಇಲ್ಲ. ಈಗ ಹೇಗೆ ಹಾಕಿದ್ದೀನಿ ಅದೇ ರೀತಿನೇ ನೀವು ಮೂರು ಮೂರು ಡಬಲ್ ಕ್ರೋಶೆ ಸೆಟ್ ಇದೆಯಲ್ಲ ಅದು ಈ ಗ್ಯಾಪಲ್ಲಿ ಮೂರು ಮೂರು ಡಬಲ್ ಕ್ರೋಶೆ ಹಾಕ್ತಾ ಹೋಗೋದು. ಇದೇ ರೀತಿ ಹಾಕ್ಕೊಳ್ಳಿ, ನಾನು ಹಾಕಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್ ನಾನು ಇಷ್ಟು ದೊಡ್ಡ ಹಾಕ್ಕೊಂಡಿದ್ದೀನಿ. ನೋಡಿ ಇಲ್ಲಿಂದ ನೋಡಿ 20 ಸೆಂಟಿಮೀಟ್ರ್ ಇದೆ, 20 ಸೆಂಟಿಮೀಟ್ರ್. ಕೆಳಗಡೆ ಬಾರ್ಡರ್ ಹಾಕೋಣ. ನೋಡಿ ನಾನು ಹುಕ್ ಸೈಜ್ 3.5 mm ತಗೊಂಡಿದ್ದೀನಿ. ಈಗ ಸಿಂಗಲ್ ಕ್ರೋಶ ಹಾಕ್ತಾ ಹೋಗೋಣ, ಒಂದು ಚೈನ್ ಹಾಕ್ಕೊಂಡು ಈ ರೀತಿ. ನೋಡಿ ಎರಡು ಸಿಂಗಲ್ ಕ್ರೋಶೆ ಹಾಕೊಂಡ್ಮೇಲೆ ಇನ್ನೆರಡು ಸಿಂಗಲ್ ಕ್ರೋಶೆನ ಒಂದು ಮಾಡಬೇಕಾಗುತ್ತೆ, ಇದು ಒಂದು ಡಿಕ್ರೀಸ್ ಆಗುತ್ತೆ, ಒಂದು ಕಡಿಮೆ ಮಾಡಬೇಕು. ಅದು ಹೀಗೆ ನೆಕ್ಸ್ಟ್ ಮೂರು ಲೂಪನ್ನು ಒಂದು ಸರಿ ಎಳ್ಕೊಳ್ಳೋದು, ಮತ್ತೆ ಈಗ ನೆಕ್ಸ್ಟ್ ಎರಡು ಸಿಂಗಲ್ ಕ್ರೋಶೆ, ಒಂದು ನೆಕ್ಸ್ಟ್ ಸ್ಟಿಚ್ಚಲ್ಲಿ ಮತ್ತೆ ಒಂದು ಎರಡು, ಮತ್ತೆ ಈಗ ಇನ್ನು ಎರಡನ್ನು ಈ ನೋಡಿ ಈ ರೀತಿ ಮೂರು ಲೂಪನ್ನು ಒಂದೇ ಸರಿ ಎಳ್ಕೋಬೇಕು. ನೋಡಿ ಹೀಗೆ ಇದೇ ರೀತಿ ಫುಲ್ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್ ಇದಿಷ್ಟು ಹಾಕ್ಕೊಂಡಿದ್ದೀನಿ. ಫಸ್ಟಿಗೆ ಒಂದು ಚೈನ್ ಹಾಕ್ಕೊಂಡಿದ್ವಲ್ಲ, ಒಂದು ಚೈನ್ ಹಾಕ್ಕೊಂಡು ಸಿಂಗಲ್ ಕ್ರೋಶೆ ಹಾಕಿದ್ವಲ್ಲ, ಸಿಂಗಲ್ ಕ್ರೋಶೆ ಮೇಲೆ ನಾವು ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳೋಣ. ಮತ್ತೆ ಈಗ ಈ ರೀತಿ ಬಾರ್ಡ್ರ್ ಹಾಕಬೇಕು, ಎರಡು ಮೂರು ನಾಲ್ಕು ಐದು ಆರು ಏಳು. ನೋಡಿ ಏಳು ಚೈನನ್ನು ಹಾಕ್ಕೊಂಡಿದ್ದೀನಿ. ಒಂದು ಚೈನನ್ನು ಸ್ಕಿಪ್ ಮಾಡಿ ಮತ್ತೆ ಸಿಂಗಲ್ ಕ್ರೋಶೆ ಹಾಕ್ತಾ ಹೋಗೋದು. ಆರು ಸಿಂಗಲ್ ಕ್ರೋಶೆ. ನೋಡಿ ಆರು ಸಿಂಗಲ್ ಕ್ರೋಶೆ. ಮತ್ತೆ ಈಗ ನೆಕ್ಸ್ಟ್ ಸಿಂಗಲ್ ಕ್ರೋಶೆ ಇದೆಯಲ್ಲ ಅಲ್ಲಿ ಸ್ಲಿಪ್ ಸ್ಟಿಚ್.
ಅದರ ನೆಕ್ಸ್ಟ್ ಸ್ಲಿಪ್ ಸ್ಟಿಚ್ ಮತ್ತೆ ಈಗ ಟರ್ನ್ ಮಾಡಿಕೊಂಡು ಇದೇ ರೀತಿ ಹಾಕ್ಕೊಂಡು ಹೋಗೋದು. ನೋಡಿ ಇಲ್ಲಿ ಎರಡು ಸ್ಲಿಪ್ ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ಫಸ್ಟ್ ಸಿಂಗಲ್ ಕ್ರೋಷೆ ಇದೆಯಲ್ಲ ಅಲ್ಲಿಂದ ಹಾಕೋದು. ನಾವಲ್ಲಿ ಹ್ಯಾಕ್ ಹಾಕಿದ್ವಿ ಅದೇ ರೀತಿಯೇ ಹಾಕೋದು ಅನ್ಸುತ್ತೆ. ಎರಡು ಮೂರು ನಾಲ್ಕು ಐದು ಆರು ಮತ್ತೆ ಒಂದು ಚೈನ್ ಹಾಕ್ಕೊಂಡು ಮತ್ತೆ ಟರ್ನ್. ಒಂದು ಚೈನನ್ನು ಸ್ಕಿಪ್ ಮಾಡಿ ಮತ್ತೆ ಬ್ಯಾಕ್ ಲೂಪಿಂದ ಮತ್ತೆ ನಾವು ಸಿಂಗಲ್ ಕ್ರೋಷೆ ಹಾಕ್ತಾ ಹೋಗೋದು. ನೆಕ್ಸ್ಟ್ ಎರಡು ಸ್ಲಿಪ್ ಸ್ಟಿಚ್ ನೋಡಿ ಫ್ರೆಂಡ್ಸ್ ಹೇಗೆ ಇದೇ ರೀತಿ ಫುಲ್ ಹಾಕೋರಿ. ನೋಡಿ ಫ್ರೆಂಡ್ಸ್ ಇದಿಷ್ಟು ಹಾಕೊಂಡಿದ್ದೀನಿ ನಾನು. ನೋಡಿ ಈ ಕಡೆಯಿಂದ ಒಂದು ಲೂಪ್ ಈ ಕಡೆಯಿಂದ ಒಂದು ಲೂಪ್ ತಗೊಂಡು ನಾವು ಸಿಂಗಲ್ ಕ್ರೋಷೆ ಹಾಕೊಳ್ಳೋಣ. ನೋಡಿ ಈ ಕಡೆ ಒಂದು ಲೂಪ್ ಈ ಕಡೆ ಒಂದು ಬ್ಯಾಕ್ ಲೂಪ್ ತಗೊಳ್ಳೋಣ. ಈ ರೀತಿ ಸ್ಲಿಪ್ ಸ್ಟಿಚ್ ಹಾಕೊಳ್ಳೋಣ. ಒಂದು ಚೈನ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳೋಣ. ನೋಡಿ ಹೀಗೆ ಫ್ರೆಂಡ್ಸ್ ಇರುತ್ತೆ ದಾರ ಎಲ್ಲ ಉಳಿದಿರುತ್ತಲ್ಲ ಅದೆಲ್ಲ ಸೂಜಿಯಿಂದ ನಾವು ಹೀಗೆ ಒಳಗಡೆ ಹಾಕೊಂಡು ಉಳಿದಿದ್ದ ದಾರನ ಕಟ್ ಮಾಡ್ಕೊಳ್ಳೋಣ. ಇದೇ ರೀತಿ ಮಾಡ್ಕೋಬೇಕು ಫ್ರೆಂಡ್ಸ್ ಎಲ್ಲ ಕಡೆ ಇರೋದು. ನೋಡಿ ದಾರ ಎಲ್ಲ ಉಳಿದಿರುತ್ತಲ್ಲ
ನೋಡಿ ಉಳಿದಿರೋದನ್ನು ಈ ರೀತಿ ಕಟ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್ ಎಲ್ಲ ಇದೇ ರೀತಿ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ನಾನು 3 ಬಟನ್ ಹಾಕ್ಕೊಂಡಿದ್ದೀನಿ. ಒಂದು ಬಟನ್ ಹಾಕೋದನ್ನು ತೋರಿಸ್ತೀನಿ. ಇಲ್ಲಿ ನೋಡಿ ಸೂಜಿಗೆ ದಾರ ಹಾಕೊಂಡಿದ್ದೀನಿ. ಹಿಂದ್ಗಡೆ 1 ಗಂಟೆ ಹಾಕೊಳ್ಳೋಣ. ಹಾಕೊಂಡು ಹಿಂದ್ಗಡೆ 1 ಗಂಟೆ ಹಾಕೋಬಿಟ್ಟು ನೋಡಿ ಫ್ರೆಂಡ್ಸ್, ಕಂಪ್ಲೀಟ್ ಆದಮೇಲೆ ಈಗ ಕಾಣಿಸ್ತಾ ಇದೆ ಲೆಂತ್. ನೋಡಿ ಇಲ್ಲಿಂದ 40 ಸೆಂಟಿಮೀಟ್ರ್ ಇದೆ ಇಲ್ಲಿಂದ ಇಲ್ಲಿಗೆ. ಇದಷ್ಟೇ 36 ಸೆಂಟಿಮೀಟ್ರ್ ಇದೆ ಇಲ್ಲಿಂದ ಟ್ವೆಂಟಿ 2 ಸೆಂಟಿಮೀಟ್ರ್. ಫ್ರೆಂಡ್ಸ್, ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಫ್ರೆಂಡ್ಸ್, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.